ಎಲ್ಲರಿಗೂ ಶುಭೋದಯ ಶಲೋಮ್ ಇದನ್ನು ಕೇಳಿಸಿಕೊಳ್ಳುತ್ತಿರುವಂತ ನಿಮ್ಮೊಬ್ಬೊಬ್ಬರಿಗೂ ನನ್ನ ದೇವರು ಸೃಷ್ಟಿಕರ್ತನು ಜೀವಸ್ವರೂಪನಾದ ದೇವರಿಂದ ಸಮಾಧಾನವು ಸಂತೋಷವು ಉಂಟಾಗಲಿ ನನ್ನ ಜೀವಿತದಲ್ಲಿ ಈಗ ನಾನು ಅನುಭವಿಸುತ್ತಿರುವ ಸಂಕಟಗಳು ಕಷ್ಟಗಳು ಸಮಸ್ಯೆಗಳು ವೇದನೆಗಳು ಇವೆಲ್ಲವನ್ನು ಕಂಡು ನನ್ನ ಜೀವಿತ ಬೇಸರವಾಗಿದೆ ಅಂತ ನೀನು ಅಂದುಕೊಳ್ತಾ ಇದೀಯಾ ಈಗಿನ ಪರಿಸ್ಥಿತಿ ನನ್ನ ಜೀವಮಾನದಲ್ಲಿ ಭಯಂಕರವಾದಂಥ ಕಷ್ಟಗಳಲ್ಲಿ ನಾನು ಹಾದು ಹೋಗ್ತಾ ಇದ್ದೇನೆ ವೇದನೆಗಳಲ್ಲಿ ಹಾದು ಹೋಗ್ತಾ ಇದ್ದೇನೆ ಯಾರ ಸಹಾಯವೂ ನನಗೆ ಸಿಗ್ತಾ ಇಲ್ಲ ನನ್ನ ಕೆಲಸದಲ್ಲಿ ಸೋಲುಗಳು ಕುಟುಂಬದಲ್ಲಿ ಸೋಲುಗಳು ಮಕ್ಕಳ ವಿಚಾರದಲ್ಲಿ ಬೇಸರ ಹೆಂಡತಿ ವಿಚಾರದಲ್ಲಿ ಬೇಸರ ಗಂಡನ ವಿಚಾರದಲ್ಲಿ ಬೇಸರ ಮಾತ್ರವಲ್ಲದೆ ಆರೋಗ್ಯ ಸರಿ ಹೋಗುತ್ತೆ ಅಂದ್ಕೊಳ್ತೀನಿ ಸರಿ ಹೋಗ್ತಾ ಇಲ್ಲ ಬೇಸರ ನನ್ನ ಫೈನಾನ್ಷಿಯಲ್ ಸನ್ನಿವೇಶಗಳು ಸರಿ ಹೋಗುತ್ತೆ ಅಂದ್ಕೊಳ್ತಾ ಇದ್ದೀನಿ ಆದರೂ ಕೂಡ ಸರಿ ಹೋಗ್ತಾ ಇಲ್ಲ ಬೇಸರವಾಗ್ಬಿಟ್ಟಿದೆ ನನ್ನ ಜೀವಿತದಲ್ಲಿ ಜಿಗುಪ್ಸೆಯೇ ಎಂಬುದಾಗಿ ನೀನು ಅಂದ್ಕೊಳ್ತಾ ಇದೆಯಾ ಸನ್ನಿವೇಶಗಳು ಸಂಕಟಗಳು ತೊಂದರೆಗಳು ವೇದನೆಗಳು ಇವೆಲ್ಲವನ್ನು ನೋಡಿ ನೋಡಿ ಜೀವಿತದಲ್ಲಿ ಜಿಗುಪ್ಸೆಗೆ ಬಂದ್ಬಿಟ್ಟಿದೆಯಾ ಬೇಸರವಾಗ್ತಾ ಇದೆಯಾ ಭಯಪಡಬೇಡ ಈಗೋ ಈ ಮುಂಜಾನೆ ನಿನಗೊಂದು ದೇವರ ಮಾತು ಅದುವೇ ಕೀರ್ತನೆಗಳು 23ನೇ ಕೀರ್ತನೆ 3ನೇ ವಚನ ಆತ ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ನಿನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡ್ತಾನೆ ಬೇಸರದಲ್ಲಿದೆಯಾ ಜಿಗುಪ್ಸೆಯಲ್ಲಿದೆಯಾ ಸಂತೋಷ ಇಲ್ವಾ ಹೃದಯದಲ್ಲಿ ಸಂತೋಷ ಇಲ್ವಾ ಸಂತೋಷ ಕಳ್ಕೊಂಡಿದೆಯಾ ಭಯಪಡಬೇಡ ಈಗೋ ನಿನಗೊಂದು ದೇವರ ಮಾತು ಅದೇನೆಂದರೆ ದೇವರು ನಿನಗೆ ಹೇಳ್ತಾ ಇದ್ದಾನೆ ಮಗನೇ ಮಗಳೇ ನಾನು ನಿನ್ನ ಜೀವಿತವನ್ನು ಉಜ್ಜೀವಪಡಿಸ್ತೇನೆ ನಾನು ತಿರುಗಿ ನಿನ್ನನ್ನು ಪುನಃಸ್ಥಾಪನೆ ಮಾಡ್ತೇನೆ ನಿನಗೆ ಆನಂದಕರವಾದ ಜೀವಿತವನ್ನು ಕೊಡ್ತೇನೆ ಸಂತೋಷಕರವಾದ ಜೀವಿತವನ್ನು ಕೊಡ್ತೇನೆ ಎಂಬುದಾಗಿ ದೇವರು ನಿನ್ನ ಜೊತೆ ಮಾತಾಡ್ತಾ ಇದ್ದಾರೆ ಅದೇ ದೇವ್ರ ವಾಕ್ಯದಲ್ಲಿ ಬರೆದಿದೆ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು ಅದು ಜೀವಿಸ ಮಾಡುವಂಥದ್ದು ಹಾಗಾದರೆ ಪ್ರಿಯ ದೇವ್ರ ಮಕ್ಕಳೇ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು ಅದು ನಿನ್ನನ್ನು ಉಜ್ಜೀವನ ಪಡಿಸ್ತದೆ ಇವತ್ತು ದೇವ್ರ ಬಳಿಗೆ ಬರ್ತೀಯ ಯೇಸುವನ ಬಳಿಗೆ ಬರ್ತೀಯ ದೇವ್ರ ಹತ್ರ ಪ್ರಾರ್ಥಿಸ್ತೀಯ ದೇವರೇ ಕೀರ್ತನೆ 23:1 ಹೇಳುವ ಪ್ರಕಾರ ದೇವರೇ ಕರ್ತನು ನನಗೆ ಕುರುಬನು ಕೊರತೆ ಪಡೆನು ದೇವರು ನಿನಗೆ ಕುರುಬನಾಗಿದ್ದಾನೆ ನಿನ್ನ ಜೀವಿತವನ್ನು ಹೇಗೆ ನಡೆಸಬೇಕು ನಿನ್ನನ್ನು ಹೇಗೆ ಸಂತೋಷ ಪಡಿಸಬೇಕು ನಿನ್ನನ್ನು ಹೇಗೆ ನೆಮ್ಮದಿಕರವಾಗಿ ನಡೆಸಬೇಕು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು ಆದ್ದರಿಂದ ಅವ್ರ ಬಳಿಗೆ ಬಾ ಅವರು ನಿನ್ನನ್ನು ಉಜ್ಜೀವಪಡಿಸ್ತಾರೆ ಅಂದರೆ ಎಗೇನ್ ಗಾಡ್ ವಿಲ್ ರಿವೈವ್ ಯು ದೇವರು ನಿನ್ನನ್ನು ತಿರುಗಿ ಉಜ್ಜೀವನಪಡಿಸ್ತಾನೆ ತಿರುಗಿ ನಿನಗೆ ಸಂತೋಷ ಸಮಾಧಾನ ನೆಮ್ಮದಿ ಎಲ್ಲವನ್ನು ಅನುಗ್ರಹಿಸಿ ನಿನ್ನನ್ನು ಉನ್ನತ ಉತ್ತಮ ವ್ಯಕ್ತಿಯಾಗಿ ಮಾರ್ಪಡಿಸ್ತಾನೆ ಒಂದು ಸಾರಿ ಆತನ ಕಡೆಗೆ ತಿರುಗಿಕೊಳ್ತೀಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೆನ್.